ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು ಆದಂಥ ಸನ್ಮಾನ್ಯ ರಾಹುಲ್ ಗಾಂಧಿ ಅವರೇ, ಮಾಜಿ ಪ್ರಧಾನಮಂತ್ರಿಗಳು, ಜನತಾದಳ ಎಸ್ನ ರಾಷ್ಟ್ರೀಯ ಅಧ್ಯಕ್ಷರು ಆದಂಥ ಶ್ರೀ ಎಚ್ ಡಿ ದೇವೇಗೌಡ ಅವರೇ, ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಶ್ರೀ ಕುಮಾರಸ್ವಾಮಿ ಅವರೇ, ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರೇ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ವೇಣುಗೋಪಾಲ್ ಅವರೇ, ಲೋಕಸಭೆಯಲ್ಲಿ ನಮ್ಮ ಪಕ್ಷದ ನಾಯಕರಾದಂಥ ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಅವರೇ, ಕಾರ್ಯಾಧ್ಯಕ್ಷರಾದಂಥ ಈಶ್ವರ ಖಂಡ್ರಿ ಅವರೇ, ಪ್ರಚಾರ ಸಮಿತಿಯ ಅಧ್ಯಕ್ಷರಾದಂಥ ಎಚ್ ಕೆ ಪಾಟೀಲ್ ಅವರೇ, ಡಿ ಕೆ ಶಿವಕುಮಾರ್ ಅವರೇ, ಕೆ ಎಚ್ ಮುನಿಯಪ್ಪನವರೇ, ವೇದಿಕೆ ಮೇಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಮತ್ತು ಜೆಡಿಎಸ್ನ ಎಲ್ಲ ಸಚಿವ ಮಿತ್ರರುಗಳೇ, ಲೋಕಸಭಾ ಸದಸ್ಯರುಗಳೇ, ಎರಡೂ ಪಕ್ಷದ ಶಾಸಕ ಮಿತ್ರರೇ, ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಮುಖಂಡರುಗಳೇ, ಈ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಿರ್ತಕ್ಕಂಥ ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಎಲ್ಲ ಕಾರ್ಯಕರ್ತ ಬಂಧುಗಳೇ, ತಾಯಂದಿರೇ, ಯುವಕ ಮಿತ್ರರೇ, ಮಾಧ್ಯಮದ ಎಲ್ಲ ಗೆಳೆಯರೇ, ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಹೇಳಿದಂತೆ ಇದು ಕಾಂಗ್ರೆಸ್ ಮತ್ತು ಜೆಡಿಎಸ್ನ ಕಾರ್ಯಕರ್ತರ ಜಂಟಿ ಸಮಾವೇಶ. ದೇವೇಗೌಡರು ಒಂದು ಸೂಚನೆಯನ್ನು ಕೊಟ್ಟರು ಕೆಲವು ದಿನಗಳ ಹಿಂದೆ, ನಾವು ಒಂದು ಜಂಟಿಯಾಗಿ ಸಮಾವೇಶವನ್ನ ಮಾಡಬೇಕು, ಅದರಲ್ಲಿ ರಾಹುಲ್ ಗಾಂಧಿಯವರು ಕೂಡ ಭಾಗವಹಿಸಬೇಕು, ನಾವೆಲ್ಲರೂ ಕೂಡ ಭಾಗವಹಿಸಿ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ನಾವೊಂದು ಬಲವಾದಂಥ ಸಂದೇಶವನ್ನು ಕೊಡಬೇಕು ಅಂತೇಳಿ ಅವರು ಸೂಚನೆಯನ್ನು ಕೊಟ್ಟರು. ಆ ಸೂಚನೆಯ ಮೇರೆಗೆ ಇವತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿಯವರು, ಪ್ರದೇಶ ಜೆಡಿಎಸ್ನವರು ಜಂಟಿಯಾಗಿ ಈ ಬೃಹತ್ ಸಮಾವೇಶವನ್ನು ಏರ್ಪಾಡು ಮಾಡಿದ್ದಾರೆ. ಇದರ ಮೂಲ ಉದ್ದೇಶ ದೇಶದಲ್ಲಿ ಇವತ್ತು ಏಪ್ರಿಲ್ ಮೇ ತಿಂಗಳಲ್ಲಿ ಲೋಕಸಭೆಗೆ ಸಾಮಾನ್ಯ ಚುನಾವಣೆ ನಡೀತಾ ಇದೆ. ಭಾರತೀಯ ಜನತಾ ಪಕ್ಷ ಮತ್ತೆ ಅಧಿಕಾರಕ್ಕೆ ಬರಲಿಕ್ಕೆ
ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗಲಿಕ್ಕೆ ಬಹಳ ಕುಟಿಲವಾದಂತಹ ಪ್ರಯತ್ನಗಳನ್ನು ಈ ದೇಶದಲ್ಲಿ ಅವರು ಮಾಡ್ತಾ ಇದ್ದಾರೆ. 5 ವರ್ಷಗಳ ಅವಧಿನಲ್ಲಿ ನರೇಂದ್ರ ಮೋದಿಯವರು ಈ ದೇಶವನ್ನ ಹಾಳು ಮಾಡಿದ್ದಾರೆ. ದೇಶದ ಆರ್ಥಿಕ ಪರಿಸ್ಥಿತಿ ಬಹಳ ಹದಗೆಟ್ಟಿದೆ. ನಮ್ಮ ರೈತರು ಕಣ್ಣೀರಲ್ಲಿ ಕೈಯನ್ನು ತೊಳಿತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರಣಿ ಆತ್ಮಹತ್ಯೆಗಳು ದೇಶದ ಉದ್ದಗಲಕ್ಕೆ ನಡೀತಾ ಇದ್ದಾವೆ. ನಮ್ಮ ಯುವಕರು ಉದ್ಯೋಗ ಇಲ್ಲದೇನೆ ಉದ್ಯೋಗಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಮಹಿಳೆಯರು, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಇವತ್ತು ಆತಂಕದಿಂದ ಬದುಕಬೇಕಾದಂಥ ಪರಿಸ್ಥಿತಿ ದೇಶದಲ್ಲಿ ನಿರ್ಮಾಣ ಆಗಿದೆ. ಇಂಥ ಒಂದು ಅನಿಷ್ಟ ಪರಿಸ್ಥಿತಿಯನ್ನ ತೊಲಗಿಸಬೇಕು. ಕೋಮುವಾದಿ ಪಕ್ಷ ಮತ್ತೆ ದೇಶದಲ್ಲಿ ಅಧಿಕಾರಕ್ಕೆ ಬರದಂತೆ ತಡೀಬೇಕಾಗಿರ್ತಕ್ಕಂಥದ್ದು ಯಾರು ಪ್ರಜಾಪ್ರಭುತ್ವವನ್ನ ಬೆಂಬಲಿಸ್ತಾರೆ, ಯಾರು ಸಂವಿಧಾನವನ್ನ ಬೆಂಬಲಿಸ್ತಾರೆ, ಯಾರು ಈ ದೇಶದ ಐಕ್ಯತೆ, ಸಮಗ್ರತೆ, ದೇಶದಲ್ಲಿ ಶಾಂತಿಯನ್ನ ಬಯಸ್ತಾರೆ, ಅವರೆಲ್ಲರೂ ಕೂಡ ಒಂದಾಗಿ ಭಾರತೀಯ ಜನತಾ ಪಕ್ಷವನ್ನ ಅಧಿಕಾರಕ್ಕೆ ಬರದಂತೆ ತಡೀತಕ್ಕಂಥದ್ದು ಎಲ್ಲಾ ಜಾತ್ಯಾತೀತ ಶಕ್ತಿಗಳ ಕರ್ತವ್ಯ ಅಂತಕ್ಕಂಥದ್ದನ್ನು ಇವತ್ತು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈ ಒಂದು ಸಂದೇಶ ಕರ್ನಾಟಕದಿಂದಲೇನೆ, ಬೆಂಗಳೂರಿನ ರಾಜಧಾನಿಯಿಂದಲೇನೆ, ಕರ್ನಾಟಕದಷ್ಟೇ ಅಲ್ಲ ಇಡೀ ದೇಶಕ್ಕೆ ಹೋಗಬೇಕು. ಭಾರತೀಯ ಜನತಾ ಪಕ್ಷ ಅಧಿಕಾರದಿಂದ ಇಳಿಯಬೇಕು. ಮತ್ತೆ ಯುಪಿಎ ನೇತೃತ್ವದ ಅದರ ಮಿತ್ರ ಪಕ್ಷಗಳು ದೇಶದಲ್ಲಿ ಅಧಿಕಾರಕ್ಕೆ ಬರಬೇಕು. ರಾಹುಲ್ ಗಾಂಧಿಯವರು ಈ ದೇಶದ ಅಧಿಕಾರದ ಚುಕ್ಕಾಣಿಯನ್ನ ಇಡೀಬೇಕು. ಅದಕ್ಕೋಸ್ಕರವಾಗಿ ಇಂಥ ಒಂದು ಬಲವಾದಂಥ ಸಂದೇಶವನ್ನು ದೇಶಕ್ಕೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಬೃಹತ್ ಸಮಾವೇಶವನ್ನ ನಮ್ಮ ಎರಡೂ ಪಕ್ಷದವರು ಏರ್ಪಾಡನ್ನು ಮಾಡಿದ್ದಾರೆ. ಇವತ್ತು ನಾವು ಕರ್ನಾಟಕ ರಾಜ್ಯದಲ್ಲಿ ಮೇ ತಿಂಗಳಲ್ಲಿ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿದ್ದೇವೆ. 2018 ಕುಮಾರಸ್ವಾಮಿ ಅವರು ಅದರ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಎರಡೂ ಪಕ್ಷದವರು ಸಾಮಾನ್ಯ ಕನಿಷ್ಠ ಕಾರ್ಯಕ್ರಮವನ್ನು ಮಾಡಿಕೊಂಡು ಸಮನ್ವಯ ಸಮಿತಿಯನ್ನು ರಚನೆ ಮಾಡಿಕೊಂಡು ಇವತ್ತು ಜನಪರವಾದಂತ, ಬಡವರ ಪರವಾದಂತ, ರೈತರ ಪರವಾದಂತ, ದಲಿತರ ಪರವಾದಂತ, ಮಹಿಳೆಯರ ಪರವಾದಂತ, ಕಾರ್ಮಿಕರ ಪರವಾದಂತ, ಅಲ್ಪಸಂಖ್ಯಾತರ ಪರವಾದಂತ ಆಡಳಿತವನ್ನ ಕೊಡ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಇವತ್ತು ನಾವು ಮಾಡ್ತಾ ಇದ್ದೇವೆ. ನಾನು ಮುಖ್ಯಮಂತ್ರಿಯಾಗಿದ್ದಾಗ, ಕಾಂಗ್ರೆಸ್ ಸರ್ಕಾರ ಇದ್ದಾಗ ಏನೆಲ್ಲ ಜನಪರವಾದಂತಹ ಕಾರ್ಯಕ್ರಮಗಳನ್ನು ಮಾಡಿದ್ದು, ಎಲ್ಲಾ ಜಾತಿಯ ಎಲ್ಲಾ ವರ್ಗದವರ ಬಡವರಿಗೆ ಏನು ಕಾರ್ಯಕ್ರಮಗಳನ್ನು ಕರ್ನಾಟಕದಲ್ಲಿ ಕೊಟ್ಟಿದ್ದು, ಆ ಎಲ್ಲ ಕಾರ್ಯಕ್ರಮಗಳು ಮುಂದುವರಿತಾ ಇದ್ದಾವೆ. ಅವುಗಳ ಜೊತೆಗೆ ಜೆಡಿಎಸ್ನವರು ಕೊಟ್ಟಿದ್ದಂತಹ ಭರವಸೆಗಳು, ಕಾಂಗ್ರೆಸ್ನವರು ಕೊಟ್ಟಿದ್ದಂತಹ ಭರವಸೆಗಳು ಅವೆಲ್ಲವನ್ನು ಕೂಡ ಕನಿಷ್ಠ ಕಾರ್ಯಕ್ರಮದಲ್ಲಿ ಸೇರಿಸಿ ಇವತ್ತು ಜನರಿಗೆ ಉತ್ತಮವಾದಂತಹ ಆಡಳಿತ ಕೊಡ್ತಕ್ಕಂಥದನ್ನ ಇವತ್ತು ನಾವು ಜಂಟಿಯಾಗಿ ಮಾಡ್ತಾ ಇದ್ದೇವೆ. ಅವತ್ತೇ ನಾವು ತೀರ್ಮಾನವನ್ನು ಮಾಡಿದ್ದು ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಅಧಿಕಾರದಿಂದ ತೆಗೀಬೇಕಾದ್ರೆ
ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಕೂಡ ಬಿಜೆಪಿಯನ್ನ ಸೋಲಿಸಬೇಕಾದ್ರೆ ನಾವು ಮತ್ತು ಕಾಂಗ್ರೆಸ್ ಒಟ್ಟಾಗಿ ಹೋಗಬೇಕು, ಕಾಂಗ್ರೆಸ್ ಮತ್ತು ಜೆಡಿಎಸ್ ನವರು ಒಟ್ಟಾಗಿ ಹೋಗಬೇಕು. ಸೀಟ್ ಹಂಚಿಕೆ ಮಾಡಿಕೊಂಡು ಬಿಜೆಪಿಯನ್ನು ಎದುರಿಸಬೇಕು. ನಮಗೆ ಮತ್ತು ಜೆಡಿಎಸ್ ನವರಿಗೆ ಹಿಂದೆ ಯಾವುದೇ ಹೋರಾಟ ನಡೆದರೂ ಕೂಡ ಇವತ್ತು ರಾಜ್ಯ ಮುಖ್ಯ, ದೇಶ ಮುಖ್ಯ, ಕೋಮುವಾದಿ ಪಕ್ಷವನ್ನ ಅಧಿಕಾರದಿಂದ ದೂರ ಇಡತಕ್ಕಂಥದ್ದು ಬಹಳ ಮುಖ್ಯ. ಅದಕ್ಕೋಸ್ಕರ ನಮ್ಮ ಎಲ್ಲ ಭಿನ್ನಾಭಿಪ್ರಾಯಗಳನ್ನ ಮರೆತು ನಮ್ಮ ಗುರಿ ಕೋಮುವಾದಿ ಬಿಜೆಪಿಯನ್ನ ಸೋಲಿಸ್ತಕ್ಕಂಥದ್ದು, ಅದನ್ನ ಮಾಡಲೇಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಸಂಕಲ್ಪವನ್ನ ಮಾಡಬೇಕು ಅಂತೇಳಿ ಈ ಸಮಾವೇಶವನ್ನ ನಾವು ಹಮ್ಮಿಕೊಂಡಿರ್ತಕ್ಕಂಥದ್ದು. ನರೇಂದ್ರ ಮೋದಿಯವರು ತಮ್ಮ 5 ವರ್ಷದ ಆಡಳಿತದಲ್ಲಿ ಇವತ್ತು ಪ್ರಜಾಪ್ರಭುತ್ವಕ್ಕೆ ಅಪಾಯ ಬರ್ತಕ್ಕಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ರಾಜ್ಯಾಂಗಕ್ಕೆ ರಕ್ಷಣೆ ಇಲ್ಲ. ಇವತ್ತು ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಆತಂಕದಿಂದ ಬದುಕಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಂತಹ ಪರಿಸ್ಥಿತಿನಲ್ಲಿ ನಮ್ಮೆಲ್ಲರ ಕರ್ತವ್ಯ, ನನಗೆ ಗೊತ್ತಿದೆ ಭಾರತದ ಜನ ರಾಜಕೀಯವಾಗಿ ಪ್ರೌಢರು, ಬುದ್ಧಿವಂತರು, ದೇಶಕ್ಕೆ ಅಪಾಯ ಬಂದಾಗ ನಮಗೆ ಸಂವಿಧಾನಕ್ಕೆ ಅಪಾಯ ಬಂದಾಗ ಪ್ರಜಾಪ್ರಭುತ್ವಕ್ಕೆ ಅಪಾಯ ಬಂದಾಗ ನಮ್ಮ ಜನ ಸಿಡಿದು ಏಳ್ತಾರೆ, ದೇಶವನ್ನು ಉಳಿಸ್ತಾರೆ, ಸಂವಿಧಾನವನ್ನು ಉಳಿಸ್ತಾರೆ, ಪ್ರಜಾಪ್ರಭುತ್ವವನ್ನು ಉಳಿಸ್ತಾರೆ. ಇದು ನಮ್ಮ ಇತಿಹಾಸ. ಇವತ್ತು ಕೂಡ ಜನ ಎದ್ದು ಹೇಳ್ತಾರೆ ಅಂತಕ್ಕಂಥದ್ದು ನನ್ನ ವಿಶ್ವಾಸ, ನಂಬಿಕೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನರೇಂದ್ರ ಮೋದಿ, ಅಮಿತ್ ಶಾ, ಆರ್ಎಸ್ಎಸ್ ಸಂಚಾಲಕರು ಇವರೆಲ್ಲರೂ ಕೂಡ ಇವತ್ತು ನಮ್ಮ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ, ಈ ದೇಶದಲ್ಲಿ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಎಲ್ಲರಿಗೂ ಕೂಡ ಸಮಾನವಾದಂತ ಅವಕಾಶವನ್ನು ಕಲ್ಪಿಸಿಕೊಡ್ತದೆ. ಅದಕ್ಕೋಸ್ಕರವಾಗಿ ಸಂವಿಧಾನ ಬದಲಾವಣೆ ಆಗಬೇಕು. ಆರ್ಎಸ್ಎಸ್ನ ಒಬ್ಬ ಪ್ರಧಾನ ಕಾರ್ಯದರ್ಶಿ ಹೇಳ್ತೇನೆ, ಈ ಸಂವಿಧಾನದಲ್ಲಿ ನಮ್ಮ ಹಿಂದೂ ಆಚಾರ ವಿಚಾರಗಳಿಗೆ, ಮೌಢ್ಯಗಳಿಗೆ, ಖಂಡಾಚಾರಗಳಿಗೆ ಅವಕಾಶ ಇಲ್ಲ. ಅದಕ್ಕೋಸ್ಕರ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು. ಮೀಸಲಾತಿಯನ್ನು ತೆಗೀಬೇಕು. ಸಮಾನತೆಯನ್ನು ಸಾರ್ಥಕ್ಕಂತ ಈ ಸಂವಿಧಾನ ಇರಬಾರದು. ಇವತ್ತು ನಾವೆಲ್ಲರೂ ಕೂಡ ಈ ಸಂವಿಧಾನವನ್ನು ರಕ್ಷಣೆ ಮಾಡ್ತಕ್ಕಂತ, ಪ್ರಜಾಪ್ರಭುತ್ವವನ್ನು ರಕ್ಷಣೆ ಮಾಡ್ತಕ್ಕಂತ, ನರೇಂದ್ರ ಮೋದಿ ಅವರು ಕಳೆದ 5 ವರ್ಷಗಳಲ್ಲಿ ಎಲ್ಲ ಸಂವಿಧಾನಾತ್ಮಕವಾದಂಥ ಸಂಸ್ಥೆಗಳನ್ನು ದುರ್ಬಲಗೊಳಿಸಿದ್ದಾರೆ, ಸರ್ವಾಧಿಕಾರಿ ರೀತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ. ಇವರ ಸರ್ವಾಧಿಕಾರಕ್ಕೆ ಕಡಿವಾಣವನ್ನು ಹಾಕಬೇಕಾಗಿರ್ತಕ್ಕಂಥದ್ದು ಎಲ್ಲ ಪ್ರಜ್ಞಾವಂತ ಮತದಾರರ ಜವಾಬ್ದಾರಿ, ಕರ್ತವ್ಯ ಅಂತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಇವತ್ತು ನರೇಂದ್ರ ಮೋದಿಯವರು ಎಲ್ಲಾ ಕ್ಷೇತ್ರಗಳಲ್ಲಿ ವಿಫಲರಾಗಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲಿ ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ. ಇವತ್ತು ಭರವಸೆಗಳ ಮೂಲಕ ಭ್ರಮಾಲೋಕವನ್ನು ಸೃಷ್ಟಿ ಮಾಡಿದ್ರು. ಇವತ್ತು ಈ ದೇಶದ ಜನ ಭ್ರಮ ನಿರಸನರಾಗಿದ್ದಾರೆ, ಭ್ರಮ ನಿರಸನರಾಗಿದ್ದಾರೆ. ಬಹಳ ಜನ ಹೇಳ್ತಾರೆ ಬಿಜೆಪಿಯವರು ಅವರೇ ಸಾಮಾಜಿಕ ಜಾಲತಾಣದಲ್ಲಿ ಅವರೇ ಹೇಳ್ಕೊಳ್ಳೋದು, ಮೋದಿ ಬಹಳ ಪಾಪ್ಯುಲರ್ ಆಗ್ಬಿಟ್ಟಿದ್ದಾರೆ ಇತ್ತೀಚೆಗೆ, ಮೋದಿ ಪಾಪ್ಯುಲರ್ ಆಗ್ಬಿಟ್ಟಿದ್ದಾರೆ. ನರೇಂದ್ರ ಮೋದಿ ಅವರು ಚೌಕಿದಾರರಾದದ್ದು ಬಡವರಿಗಲ್ಲ, ಈ ದೇಶ ಕಾಯಕ್ಕೋಸ್ಕರ ಅಲ್ಲ. ಯಾರು ಶ್ರೀಮಂತಿದ್ದಾರೆ, ಬಂಡವಾಳಶಾಹಿಗಳಿದ್ದಾರೆ, ಅವರ ಚೌಕಿದಾರರ ಹೊರತು ಬಡವರ, ದಲಿತರ, ಹಿಂದುಳಿದವರ ಅವರ ಚೌಕಿದಾರ ಆಗಲಿಲ್ಲ.
ಇವತ್ತು ದೇಶದ ಈ ಎಲ್ಲ ವರ್ಗದ ಜನ ರೈತರು ಪರಿಪರಿಯಾಗಿ ಬೇಡಿದ್ರು, ಎಲ್ಲ ರಾಜ್ಯಗಳಲ್ಲಿ ಕೇಳಿದ್ರು, ರೈತರ ಸಾಲ ಮನ್ನಾ ಮಾಡ್ರಿ, ರೈತರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ. ನಾನು ಕೂಡ ಮುಖ್ಯಮಂತ್ರಿ ಆಗಿದ್ದಾಗ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಬಳಿಗೆ ಸರ್ವಪಕ್ಷಗಳ ನಿಯೋಗ ಕರ್ಕೊಂಡು ಹೋದೆ. ಗ್ವಾಗರದೆ ನರೇಂದ್ರ ಮೋದಿ ಅವರೇ, ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ದಯಮಾಡಿ ರೈತರ ಸಾಲ ಮನ್ನಾ ಮಾಡ್ರಿ, ಬ್ಯಾಂಕಿನ ಸಾಲ ನೀವು ಮನ್ನಾ ಮಾಡ್ರಿ, ಸೊಸೈಟಿಗಳ ಸಾಲ ನಾನು ಮನ್ನಾ ಮಾಡ್ತೀನಿ ಅಂತ ಹೇಳಿದೆ. ಜಪ್ಪಯ್ಯ ಅಂದ್ರು ಕೂಡ ಕೇಳಲಿಲ್ಲ, ಜಪ್ಪಯ್ಯ ಅಂದ್ರು ಕೂಡ ಕೇಳಲಿಲ್ಲ. ನಾನು ಬಂದು ಮಾತು ಕೊಟ್ಟಂತೆ ಸೊಸೈಟಿಗಳ ಸಾಲ ಮನ್ನಾ ಮಾಡಿದೆ. ಇವ್ರು ಯಾರು ಬಂದಿದ್ರು ನಮ್ಮ ಜೊತೆಯಲ್ಲಿ ಬಿಜೆಪಿ ಅವರು, ಅವರು ಕೂಡ ನರೇಂದ್ರ ಮೋದಿ ಅವರಿಗೆ ಸಾಲ ಮನ್ನಾ ಮಾಡಿ ಅಂತ ಕೇಳಲಿಲ್ಲ. ಇವತ್ತು ಸಮ್ಮಿಶ್ರ ಸರ್ಕಾರ ಬಂದ ಮೇಲೆ ನಾವು ಸೊಸೈಟಿಗಳ ಸಾಲ ಮನ್ನಾ ಮಾಡೋದ್ರ ಜೊತೆಗೆ ಕುಮಾರಸ್ವಾಮಿ ಅವರು ರೈತರು ಬ್ಯಾಂಕ್ಗಳಲ್ಲಿ ಮಾಡಿದಂತ ಸಾಲವನ್ನು ಕೂಡ ಇವತ್ತು ಮನ್ನಾ ಮಾಡಲಿಕ್ಕೆ ಸಮ್ಮಿಶ್ರ ಸರ್ಕಾರ ಒಪ್ಪಿಕೊಂಡಿದೆ. ಅದು ಇವತ್ತು ಜಾರಿ ಆಗ್ತಾ ಇದೆ ಅಂತಕ್ಕಂಥದನ್ನ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ರಾಹುಲ್ ಗಾಂಧಿ ಅವರು ಇವತ್ತು ಬಡವರಿಗೆ, ಮಹಿಳೆಯರಿಗೆ ನಮ್ಮ ಮ್ಯಾನಿಫೆಸ್ಟೋ ಮೂಲಕ ಅನೇಕ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ. ಬಹುಶಃ ಅವೆಲ್ಲವೂ ಕೂಡ ಬಡವರ, ದಲಿತರ, ಹಿಂದುಳಿದವರ, ರೈತರ, ಅವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಚೈತನ್ಯವನ್ನು ಕೊಡ್ತದೆ ಅಂತಕ್ಕಂಥದ್ದು ನನ್ನ ನಂಬಿಕೆ. ಆದ್ರಿಂದ ನೀವೆಲ್ಲರೂ ಕೂಡ ಇವತ್ತು ಸಂಕಲ್ಪ ಮಾಡಿ ಹೋಗ್ಬೇಕು. ಎಲ್ಲೆಲ್ಲಿ ಜೆಡಿಎಸ್ ಅಭ್ಯರ್ಥಿಗಳಿದ್ದಾರೆ ಅಲ್ಲಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಜೆಡಿಎಸ್ ಕಾರ್ಯಕರ್ತರ ಜೊತೆ ಸೇರಿ ಬಿಜೆಪಿಯನ್ನು ಸೋಲಿಸಬೇಕು. ಎಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳಿದ್ದಾರೆ ಅಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆಗೆ ಜೆಡಿಎಸ್ನವರು ಸೇರಿ ಬಿಜೆಪಿಯವರನ್ನ ಸೋಲಿಸಬೇಕು. ಒಟ್ಟಾರೆ 28 ಕ್ಷೇತ್ರಗಳನ್ನು ಕೂಡ ನಾವು ಗೆಲ್ಲಲೇಬೇಕು ಅಂತಹ ಒಂದು ಸಂಕಲ್ಪವನ್ನ ನೀವು ಇಲ್ಲಿಂದ ಮಾಡಬೇಕು. ಬಿಜೆಪಿಯವರು ಮತ್ತೆ ಕರ್ನಾಟಕದಲ್ಲಿ ತಲೆ ಎತ್ತಬಾರದು. ಬಿಜೆಪಿ ಮುಕ್ತ ಕರ್ನಾಟಕವನ್ನ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಈ ಬೃಹತ್ ಸಮಾವೇಶವನ್ನು ಆರ್ಗನೈಸ್ ಮಾಡಿದಂತ ಕಾಂಗ್ರೆಸ್ ಮತ್ತು ಜೆಡಿಎಸ್ನವರಿಗೆ ನಮಸ್ಕಾರಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿಕೊಂಡು ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.